ಉದ್ದಲೆಗಳು ಅಂದರೆ ಮೈಕ್ರೋವೇವ್ಸ್ ನಮಗೆ ಅರಳು ಹುರಿದುಕೊಡಬಲ್ಲವು. ನೀವು ಮಿತಿಮೀರಿದ ವೇಗದಲ್ಲಿ ಕಾರು ಓಡಿಸುತ್ತಿದ್ದರೆ ಕಂಡುಹಿಡಿಯಬಲ್ಲವು. ನಿಮ್ಮ ಫೋನ್ ಕರೆ ಬೇಗನೆ ತಲುಪಲು ಸಾವಿರಾರು ಫೋನ್ ಚಾನೆಲ್ಗಳನ್ನು ಹೊತ್ತೊಯ್ಯಬಲ್ಲವು. ಆದರೆ ನಮ್ಮ ಜಗತ್ತು ಮತ್ತು ಬ್ರಹ್ಮಾಂಡವನ್ನು ಅರಿಯಲು ಉದ್ದಲೆಗಳು ನೆರವಾಗಬಲ್ಲವೇ? ಬನ್ನಿ ನೋಡೋಣ. 30 ಸೆಂಟಿಮೀಟರ್ನಿಂದ ಹಿಡಿದು 1 ಮಿಲಿಮೀಟರ್ನಷ್ಟು ಅಲೆಯುದ್ದ ಹೊಂದಿರುವ ಈ ಅಲೆಗಳು ಬಾನಲೆಗಿಂತ ಚಿಕ್ಕವು ಹಾಗೂ ತಿಳಿಗೆಂಪು ಅಲೆಗಳಿಗಿಂತ ದೊಡ್ಡವು. ನೀವು ಟಿವಿಯಲ್ಲಿ ನೋಡುವ ಹವಾಮಾನ ಸುದ್ದಿಯ ರೂಪದ ಅಲ್ಪಾವಧಿಯ ಸ್ಥಳೀಯ ಹವಾಮಾನ ಮುನ್ಸೂಚನೆ ನೀಡಲು ಉದ್ದಲೆಗಳನ್ನು ಡಾಪ್ಲರ್ ರೇಡಾರ್ನಲ್ಲಿ ಬಳಸಲಾಗುತ್ತದೆ. ಜಗತ್ತಿನ ಬೇರೆ ಬೇರೆ ಕಡೆಯ ಹವಾಮಾನ ಮಾದರಿ ಹಾಗೂ ಹೊರಮೈ ತಾಪಮಾನಗಳ ಬಗ್ಗೆ ತಿಳಿಸುವುದರ ಮೂಲಕ ಹವಾಮಾನ ಮುನ್ಸೂಚನೆಯಲ್ಲಿ ಉಪಗ್ರಹಗಳು ಕ್ರಾಂತಿಯನ್ನೇ ಹುಟ್ಟುಹಾಕಿವೆ. ಇದರಿಂದಾಗಿ ಗಾಳಿ ಮಳೆ ಮತ್ತು ಹವಾಮಾನ ಮುನ್ಸೂಚನೆಯ ನಿಖರತೆ ತುಂಬಾ ಹೆಚ್ಚಿದೆ. ಬ್ಯಾಂಡ್ ಎಂಬ ಗುಂಪುಗಳಲ್ಲಿ ಜೋಡಿಸಿದ ಬಗೆಬಗೆಯ ಉದ್ದಲೆಗಳು ವಿಜ್ಞಾನಿಗಳಿಗೆ ಬೇರೆ ಬೇರೆ ಮಾಹಿತಿಯನ್ನು ಒದಗಿಸುತ್ತವೆ. ಮಧ್ಯಮ ಅಳತೆಯ ಸಿ ಬ್ಯಾಂಡ್ ಉದ್ದಲೆಗಳು ಮೋಡ, ಧೂಳು, ಹೊಗೆ, ಮಂಜು ಮತ್ತು ಮಳೆಯನ್ನು ತೂರಿಕೊಂಡು ಭೂಮಿಯ ಹೊರಮೈ ಬಗ್ಗೆ ತಿಳಿಸಿಕೊಡುತ್ತವೆ. ಮೋಡಗಳಿದ್ದರೂ ಉಪಗ್ರಹದ ಉದ್ದಲೆ ಅಳತೆಗಳು ಆರ್ಕ್ಟಿಕ್ ಕಡಲಿನ ಮಂಜುಗಡ್ಡೆ ಹೊದಿಕೆಯ ಮಾಹಿತಿಯನ್ನು ಪ್ರತಿದಿನ ನೀಡುತ್ತವೆ. 1970ರ ದಶಕದ ಕಡೆಯ ಭಾಗದಿಂದ ಆರ್ಕ್ಟಿಕ್ ಕಡಲಿನ ಮಂಜುಗಡ್ಡೆ ಹೊದಿಕೆ ಕಡಿಮೆಯಾಗುತ್ತಿರುವುದನ್ನು ಈ ಅಳತೆಗಳು ತೋರಿಸುತ್ತವೆ. ಪ್ರತಿ ವರ್ಷ ಸೆಪ್ಟೆಂಬರ್ನ ಬಿರುಬೇಸಿಗೆಯಲ್ಲಿ ಮಂಜುಗಡ್ಡೆ ಹೊದಿಕೆ ಎಷ್ಟಿತ್ತೆಂದು ಈ ಗ್ರಾಫ್ ತೋರಿಸುತ್ತದೆ. ಹೊರಮೈ ಮಣ್ಣಿನ ಪಸೆಯ ಅಳತೆ ಮಾಡಿ ಕಾಡುಗಳ ನಕ್ಷೆ ಸಿದ್ಧಪಡಿಸಲು ಜಪಾನಿನ ಭೂಸಂಪನ್ಮೂಲ ಉಪಗ್ರಹವು ದೊಡ್ಡ ಅಲೆಯುದ್ದದ ಎಲ್ ಬ್ಯಾಂಡ್ ಉದ್ದಲೆಗಳನ್ನು ಬಳಸುತ್ತದೆ. ಅಮೆಜಾನ್ ಅಚ್ಚುಕಟ್ಟಿನ ಈ ಚಿತ್ರದಲ್ಲಿ ಕಾಡು ಕಡಿದ ಪ್ರದೇಶಗಳನ್ನು ಗುರುತಿಸಲಾಗಿದೆ. ನಿಮ್ಮ ಕಾರಿನಲ್ಲಿರುವ ಜಿಪಿಎಸ್ ಕೂಡ ಎಲ್ ಬ್ಯಾಂಡ್ ಉದ್ದಲೆಗಳನ್ನು ಬಳಸುತ್ತದೆ. ಕಾಸ್ಮಿಕ್ ಧೂಳು ಇಲ್ಲವೇ ಸೂಪರ್ನೋವಾದಲ್ಲಿ ಏನಿದೆ ಎಂದು ತಿಳಿಯಲು ವಿಜ್ಞಾನಿಗಳು ಉದ್ದಲೆ ಹಾಗೂ ವಿದ್ಯುತ್ಕಾಂತದ ಅಲೆಸಾಲಿನ ಇತರ ಅಲೆಗಳ ಮಾಹಿತಿಯನ್ನು ಒಟ್ಟುಗೂಡಿಸುತ್ತಾರೆ. ಎಕ್ಸ್ರೇ, ಬಾನಲೆ ಮತ್ತು ಉದ್ದಲೆಗಳ ಡೇಟಾ ಬಳಸಿ ಈ ಸೂಪರ್ನೋವಾ ಚಿತ್ರವನ್ನು ಬಿಡಿಸಲಾಗಿದೆ. ಮಿಲ್ಕಿವೇ ಗ್ಯಾಲಕ್ಸಿಯಲ್ಲಿ ಕಂಡುಬಂದ ಈ ಸೂಪರ್ನೋವಾ 140 ವರ್ಷಗಳಿಗೂ ಹಿಂದೆ ಸಿಡಿದಿತ್ತೆಂದು ಉದ್ದಲೆಗಳ ಮಾಹಿತಿಯಿಂದ ತಿಳಿಯಬಹುದು. ಉದ್ದಲೆಗಳಲ್ಲಿ ಮಾತ್ರ ಕಂಡುಬರುವ ಒಂದು ವಿಶೇಷತೆ ಇದೆ. 1965ರಲ್ಲಿ ದೊಡ್ಡ ಎಲ್ ಬ್ಯಾಂಡ್ ಉದ್ದಲೆಗಳನ್ನು ಬಳಸಿ ಆರ್ನೋಪೆನ್ಸಿಯಾಸ್ ಮತ್ತು ರಾಬರ್ಟ್ ವಿಲ್ಸನ್ ಆಕಸ್ಮಿಕವಾಗಿ ಒಂದು ವಿಷಯವನ್ನು ಕಂಡುಹಿಡಿದರು. ಅವರು ತಮ್ಮ ಉಪಕರಣದಿಂದ ಶಬ್ದ ಬರುತ್ತಿರುವುದನ್ನು ಗುರುತಿಸಿದರು. ಆದರೆ ಅದು ಹೊರಬಾನಿನ ಎಲ್ಲೆಡೆಯಿಂದ ಒಂದೇ ಸಮ ಬರುತ್ತಿರುವ ಸಿಗ್ನಲ್ ಆಗಿತ್ತು. ಈ ಸೂಸುವಿಕೆಯನ್ನು ಕಾಸ್ಮಿಕ್ ಮೈಕ್ರೋವೇವ್ ಬ್ಯಾಕ್ಗ್ರೌಂಡ್ ಅಂದರೆ ಉದ್ದಲೆಗಳ ಬಾನಂಗಳ ಹಿನ್ನೋಟ ಎನ್ನುತ್ತಾರೆ. ನಮ್ಮ ಕಣ್ಣುಗಳು ಉದ್ದಲೆಗಳನ್ನು ನೋಡುವಂತಿದ್ದರೆ ಇಡೀ ಬಾನು ಎಲ್ಲ ದಿಕ್ಕಿನಲ್ಲೂ ಒಂದೇ ಬಗೆಯ ಹೊಳಪಿನಿಂದ ಮಿನುಗುತ್ತಾ ಇರುತ್ತಿತ್ತು. ನಮ್ಮ ಬ್ರಹ್ಮಾಂಡ ಹೇಗೆ ಶುರುವಾಯಿತು ಎಂದು ಹೇಳುವ ಬಿಗ್ ಬ್ಯಾಂಗ್ ಕಟ್ಟಲೆಗೆ ಬೆಂಬಲವಾಗಿ ಈ ಕಾಸ್ಮಿಕ್ ಮೈಕ್ರೋವೇವ್ ಬ್ಯಾಕ್ಗ್ರೌಂಡ್ ಪುರಾವೆಯಾಗಿ ನಿಂತಿದೆ. ಉದ್ದಲೆಗಳು ಅಂದರೆ ಮೈಕ್ರೋವೇವ್ಸ್ ಇಂದಿನ ಬದುಕಿನ ಅಗತ್ಯ ಹಾಗೂ ಅಚ್ಚರಿ ಎರಡೂ ಆಗಿವೆ. ಅವು ಸಂಪರ್ಕ ಮತ್ತು ಭೂಮಿಯ ಏರ್ಪಾಟುಗಳನ್ನು ತಿಳಿಯಲು ಅಡಿಪಾಯವಾಗಿವೆ. ಜೊತೆಗೆ ನಮ್ಮ ಬ್ರಹ್ಮಾಂಡದ ಹುಟ್ಟಿನ ಬಗ್ಗೆ ತಿಳಿಸುವ ದಾರಿದೀಪಗಳಾಗಿವೆ. ಇಂತಹ ಅಲೆಗಳ ಅಚ್ಚರಿಯ ಜಗತ್ತಿನಲ್ಲಿ ಓಡಾಡಲು ನಮ್ಮ ತಿಳಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ.